ಪುಲಕೇಶಿ ನಗರದ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿಲ್ಲ ಯಾಕೆ ಅಖಂಡ ಶ್ರೀನಿವಾಸ್ ವರ್ಸಸ್ ಪ್ರಸನ್ನ ಕುಮಾರ್ ಯಾರಿಗೆ ಟಿಕೆಟ್ ಸಿದ್ದು ಜಮೀರ್ ಡಿಕೆಶಿಗೆ ಯಾರ ಪರ ಒಲವಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಾಂಗ್ರೆಸ್ ಪಟ್ಟಿ ಎರಡು ಪಟ್ಟಿ ಬಿಡುಗಡೆ ಆಗೋಯ್ತು ಮೂರನೇ ಪಟ್ಟಿ ಬರ್ತಾ ಇದೆ ಪುಲಕೇಶಿ ನಗರದ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಟಿಕೆಟ್ ಘೋಷಣೆ ಮಾಡಲಿಲ್ಲ ಎರಡನೇ ಪಟ್ಟಿಯಲ್ಲಿ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು ಆದರೆ ಎರಡನೇ ಪಟ್ಟಿಯಲ್ಲೂ ಬರಲಿಲ್ಲ ಯಾವಾಗ ಎರಡನೇ ಪಟ್ಟಿಯಲ್ಲಿ ಲಿಸ್ಟು ಬ ಅವರ ಹೆಸರು ಬರಲಿಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ಏನು ಪಟ್ಟಿ ಬಿಡುಗಡೆ ಆಗಿದ್ದ ನೆಕ್ಸ್ಟ್ ಹಾಗೇನೆ ಸಿದ್ದರಾಮಯ್ಯ ಹೋಗಿ ಭೇಟಿಯಾದರು ಜಮೀರ್ ಅಹಮದ್ ಖಾನ್ ಜೊತೆ ಚರ್ಚೆ ನಡೆಸಿದ್ರು ಡಿ ಕೆ ಶಿಯನ್ನು ಭೇಟಿಯಾಗೋಂಥ ಪ್ರಯತ್ನ ಮಾಡಿದ್ರು ಬಟ್ ಡಿ ಕೆ ಜಿಗೆ ಆಗಲಿಲ್ಲ ಜಮೀರ್ ಜೊತೆ ಮಾತಾಡಿದ್ರು ಆಮೇಲೆ ಸಿದ್ದರಾಮಯ್ಯ ಜೊತೆ ಮಾತಾಡಿದ್ರು ಅದಾದಮೇಲೆ ಮಾತನಾಡಿ ಅವ್ರು ಹೇಳ್ತಾಯಿದ್ರು ನನಗೆ ಟಿಕೆಟ್ ಕೊಡೋದಕ್ಕೆ ತೊಂದರೆ ಇಲ್ಲ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಒಪ್ಕೊಂಡಿದ್ದಾರೆ ಡಿ ಕೆ ಶಿವ ಕೂಡ ಒಪ್ಕೊಂಡಿದ್ದಾರೆ ಜಮೀರ್ ಒಪ್ಕೊಂಡವ್ರೆ ಡಿ ಕೆ ಶಿವಕುಮಾರ್ ಒಪ್ಕೊಂಡಿಲ್ಲ 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 ಹ್ಮ್ ಇವ್ರು ಒಪ್ಕೊಂಡವ್ರೆ ಅಂತ ಹೇಳ್ತಾರ ಒಪ್ಕೊಂಡಿಲ್ಲ ಹ್ಮ್ ಅಖಂಡ ಶ್ರೀನಿವಾಸ ಮೂರ್ತಿ ಮುಖ ನೋಡಕ್ಕೂ ಡಿ ಕೆ ಶಿವಕುಮಾರ್ ಇಷ್ಟ ಇಲ್ಲ ಹ್ಮ್ ಇಷ್ಟ ಇಲ್ಲ ಹ್ಮ್ ಯಾಕೆಂದ್ರೆ ಇವ್ರ ಮನೆ ಮೇಲೆ ಬೆಂಕಿ ಬಿದ್ದ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಆಪ್ತ ಹೋಗಿ ಬಂದವರಾಗ್ಲೆ ಗೊತ್ತು ಇವ್ರಿಗೂ ಟಿಕೆಟ್ ಇಲ್ಲ ಪ್ರಸನ್ನ ಕುಮಾರ್ಗೂ ಟಿಕೆಟ್ ಇಲ್ಲ ಪ್ರಸನ್ನ ಕುಮಾರ್ ಈ ಹಿಂದೆ ಖರ್ಗೆ ಸೂಚಿಸಿದ ಅಭ್ಯರ್ಥಿಯನ್ನ ಕೊಟ್ಟಂತ ಟಿಕೆಟ್ ಕೊಟ್ಟಂತ ಅಭ್ಯರ್ಥಿಯನ್ನ ಸೋಲ್ಸಿದ್ರು ಬಿಬಿಎಂಪಿ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋ ಸಿಟ್ಟು ಅವ್ರ ಮೇಲೆ ಇದೆ ಖರ್ಗೆ ಸಿ ಅಧ್ಯಕ್ಷ ಆದ ಕಾರಣ ಪ್ರಸನ್ನ ಕುಮಾರ್ಗೂ ಟಿಕೆಟ್ ಇಲ್ಲ ಮೊನ್ನೆ ವಿರುದ್ಧ ತಿರುಗಿ ಬಿದ್ದಿರುವ ಕಾರಣ ಇವ್ರಿಗೂ ಟಿಕೆಟ್ ಇಲ್ಲ ಅಂತ ಇದೆ ಸಿಗ್ಬೋದು ಈಗ ಇದು ಪುಲ್ಕೇಶ್ ನಗರ ಯಾರು ಬೇಕಾರು ಬರ್ಬೋದು ಅಂತ ಇದೆ ಇವ್ರಿಗೆ ಕೊಟ್ರೆ ಎಸ್ ಟಿ ಪಿ ಬೇರೆ ಕತೆ ಲಾಭ ಮಾಡ್ಕತ್ತಾರೆ ಕೊಡದೆ ಹೋದ್ರೆ ಬಿಜೆಪಿ ಅವರು ಜೆಡಿಎಸ್ ಅವರು ಇವರು ದಲಿತಾರೆ ಮುಸಲ್ಮಾನ ಎದ್ಕಂಡು ಒಬ್ಬ ದಲಿತನ್ಗೆ ತೊಂದರೆ ಕೊಟ್ರು ಆ ಹಾಲಿ ತಪ್ಸು ಮತ್ತೊಬ್ರು ಯಾರಿಗೂ ಟಿಕೆಟ್ ಕೊಟ್ರು ಅಂತ ಅವರು ಬಾಯಿ ಬಡ್ಕೊಂಡ್ ಹೋಗ್ತಾರೆ ಎರಡನೇ ಲಿಸ್ಟ್ ಆಗೋಯ್ತು ಒಳಗಡೆ ಒಂದು ಆ ಒಂದು ಗೊಂದಲಕ್ಕೆ ಬ್ರೇಕ್ ಆಗ್ಬೇಕಾಗಿದೆ ಕಾಂಗ್ರೆಸ್ ಸ್ಟ್ರಾಂಗ್ ಇರ್ತಕ್ಕಂಥ ಕಾನ್ಸ್ ಗೊಂದಲ ಇರೋದು ಕ್ಯಾಂಡಿಡೇಟ್ ಪಾರ್ಟಿ ನಡುವೆ ಅಲ್ಲ ಗೊಂದಲ ಇರೋದು ನಾಯಕರ ನಡುವೆ ಇಲ್ಲಿ ಹೇಳ್ತಾ ಇಲ್ವ ಪರ ಅವರೇ ಜಮೀರ್ ಪರ ಅವ್ರೆ ಡಿ ಕೆ ಮೀಟಿಂಗ್ ಸಿಗ್ಲಿಲ್ಲ ಅವ್ರಿಗೆ

ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಅವರ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗ್ಬೇಡಿ ಸೊ ಯಾರು ಕೆ ಕೆಪಾಸಿಟಿ ಇರೋ ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ಓಟ್ ಮಾಡಿ ಧನ್ಯವಾದ ಯಾಕೆಂದರೆ ವಿಧಾನಸೌಧಕ್ಕೆ ಯೋಗ್ಯತೆ ಇರೋದು ಬರಬಾರ್ದು ಎಸ್ ಅಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಡಿ ನೀವೆಲ್ಲ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ